ನಾಲಿಗೆ ಬಿದ್ದ ಸ್ನೇಹಿತನನ್ನ ಕಾಪಾಡಲು ಹೋದ ಮೂವರು ಯುವಕರು ನೀರು ಪಾಲಾಗಿರುವ ಘಟನೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಚಂದಗೋಳಮ್ಮ ದೇವಾಲಯದ ಬಳಿ ಇರೋ ನಾಲಿಗೆಯಲ್ಲಿ ನಡೆದಿದೆ। ಸದ್ಯ ಮೈಸೂರು ಮೂಲದ ಮಂಜು ರಾಜು ಅಲಿಯಾಸ್ ರವಿ ಚಂದ್ರು ನಾಲಿಯ ನೀರಿನಲ್ಲಿ ಮುಳುಗಿ ಮೃತರಾದ ದುರ್ದೈವಿಗಳಾಗಿದ್ದಾರೆ। ಮತ್ತೊಬ್ಬ ನಾಪತ್ತೆ ಶಂಕೆ ಇದ್ದು ನಾಲ್ಕನೇ ಶವಕ್ಕಾಗಿ ಪೊಲೀಸರು ಅಗ್ನಿಶಾಮಕ ದಳ ಕಾರ್ಯಾಚರಣೆ ನಡೆಸಿದ್ದಾರೆ। ಇನ್ನು ಚಂದಗೋಳಮ್ಮ ದೇವಾಲಯಕ್ಕೆ ಬಂದಿದ್ದ ಮೈಸೂರು ಮೂಲದ 8 ಜನ ಸ್ನೇಹಿತರು ಹರಕೆ ಪೂಜೆ ಸಲ್ಲಿಸಿ ಪ್ರಸಾದ ಸೇವನೆ ಬಳಿಕ ನೆನೆ ಸಂಜೆ ಈಜಲು ನಾಲೆಗಿಳಿದಿದ್ದರು। ಈ ವೇಳೆ ರವಿ ಎಂಬುವರು ನೀರಿನಲ್ಲಿ ಮುಳುಗುತ್ತಿರುವುದನ್ನು ಕಂಡು ಕಾಪಾಡಲು ಯೋಗೇಶ್ ಮುಂದಾಗಿದ್ದರು। ಇಬ್ಬರು ದಡ ಸೇರಿದ ಹಿನ್ನೆಲೆ ಮಂಜು ಹಾಗೂ ಸೀನು ಎಂಬುವರು ನೀರಿಗಿಳಿದಿದ್ದರು। ಈ ನಡುವೆ ಇಬ್ಬರು ನೀರಿನಲ್ಲಿ ಕೊಚ್ಚಿ ಹೋಗುವುದನ್ನು ಗಮನಿಸಿ ಇತರೆ ಸ್ನೇಹಿತರು ಬೆಲ್ಟ್ ಸಹಾಯದಿಂದ ಓರ್ವರನ್ನು ರಕ್ಷಣೆ ಮಾಡಿದರು। ಈ ವೇಳೆ ಉಳಿದ ಮೂವರು ನೀರು ಪಾಲಾಗಿದ್ದು ಘಟನೆ ಬಗ್ಗೆ ಮಾಹಿತಿ ಪಡೆದ ಬಳಿಕ ನಾಲಿಗೆ ನೀರು ಹರಿಸುವುದನ್ನು ನಿಲ್ಲಿಸಿ ನಾಪತ್ತೆಯಾದವರ ಮೃತದೇಹಗಳನ್ನು ಅಗ್ನಿಶಾಮಕ ಸಿಬ್ಬಂದಿ ಹೊರತೆಗೆದಿದ್ದಾರೆ। ಇದೇ ವೇಳೆ ಘಟನೆ ಬಳಿಕ ಹೆದರಿ ಸ್ಥಳದಿಂದ ಮೂವರು ಸ್ನೇಹಿತರು ಪರಾರಿಯಾಗಿದ್ದು ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ। ಸ್ಥಳಕ್ಕೆ ಕೆಆರ್ಪೇಟೆ ಗ್ರಾಮಾಂತರ ಠಾಣಾ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ। मुंदु पर